ನೆನ್ನೆ ವೋಟಿಂಗ್ ಕಂಪ್ಲೀಟ್ ಆಗಿದೆ, ನೆನ್ನೆ 6 ಗಂಟೆಗೆ ಅದು ಅಂತ್ಯ ಆಗಿದೆ. ಅದರ ಬೆನ್ನಲ್ಲೇ ಲೆಕ್ಕಾಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯತಾ ಇದೆ. ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು ಅನ್ನುವ ವಿಚಾರವಾಗಿ ಈಗ ಧಾರವಾಡದ ಅಖಾಡದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೆಯತಾ ಇದೆ. ಜಿಲ್ಲೆಯ ಮತದಾರರಲ್ಲಿ ಚುನಾವಣೆಯ ಕದನದ ಕುತೂಹಲ ಈಗ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿರುವಂತ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಭವಿಷ್ಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. हुबली धारवाड़ा सेंट्रल कुंदगोला धारवाड़ा ग्रामीण कलगटकी नवलगुंद हुबली धारवाड़ा पूर्व हुबली धारवाड़ पश्चिम हीगे 7 विधानसभा क्षेत्र यार गेलबहुदु भविष्य ऐनागुत्ते गेद्रे अदक्के कारण ऐनिरबहुदु सोत्रे ऐन कारण इरबहुदु अन्नुव लेक्काचारगळु नडेयता इदे. शेट्टर स्वाभिमान वर्सस् पक्ष सिद्धांत यारिगे गेलुवु तंदु कोडुत्ते अन्नुव लेक्काचार कूड ईग दोड्ड मट्टदल्लि नडेयता इदे. ಕುಂದಗೋಳ ಕಲಗಟಗಿ ನವಲಗುಂದದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಡಾಗಿದ್ದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್. ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಕೊನೆಯ ಗಳಿಗೆಯಲ್ಲಿ ತೆರಳಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡು ಪ್ರತಿಷ್ಠೆಯ ಕಣವಾಗಿ ಸವಾಲಾಗಿ ಸ್ವೀಕರಿಸಿದರು. ಓವರ್ಆಲ್ ಧಾರವಾಡ ಅಖಾಡದಲ್ಲಿನ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೋಲ್ವಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್ ನೋಲ್ವಿ, ಹೇಗ್ ನಡೀತಾ ಇದೆ ಲೆಕ್ಕಾಚಾರಗಳು? ನಾಗೇಂದ್ರ ಬಾಬು, ನೀವು ಹೇಳಿದಂಗೆ ಇಡೀ 7 ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಒಂದ ಕಡೆ ಆದ್ರೆ ಕೇವಲ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ ಒಂದ ಕಡೆ ಆಗಿದೆ. ಕಾರಣ ಅಂತಂದ್ರೆ ಅತ್ಯಂತ ಕುತೂಹಲ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಕುತೂಹಲ ಮೂಡಿಸಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರ. ಕಾರಣ ಈಗಾಗಲೇ ನೀವು ಹೇಳಿದಿರಿ, ಶೆಟ್ಟರ್ ವರ್ಸಸ್ ಬಿಜೆಪಿ ಆಗಿರುವಂತದ್ದು. ಇಲ್ಲಿ ಚುನಾವಣೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆಗಬೇಕಿತ್ತು, ಆದರೆ ಸ್ವಾಭಿಮಾನ ವರ್ಸಸ್ ಶೆಟ್ಟರ್ ಅಪಮಾನ ವರ್ಸಸ್ ಪಕ್ಷ ಸಿದ್ಧಾಂತ, ಶೆಟ್ಟರ್ ವರ್ಸಸ್ ಬಿಎಲ್ ಸಂತೋಷ್, ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ, ಶೆಟ್ಟರ್ ವರ್ಸಸ್ ಬಿಜೆಪಿ ಆಗಿದೆ. ಅದೇ ಕಾರಣಕ್ಕೆ ಶೆಟ್ಟರ್ ಗೆಲುವು ಸೋಲಿನ ಮೇಲೆ ಶೆಟ್ಟರ್ ಭವಿಷ್ಯ ಮತ್ತು ಬಿಜೆಪಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಅದೇ ಕಾರಣಕ್ಕಾಗಿ ಶೆಟ್ಟರ್ ಗೆಲ್ತಾರ ಶೆಟ್ಟರ್ ಸೋಲ್ತಾರ ಇಂತದೊಂದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಸಂಬಂಧಪಟ್ಟಂತ ಇಂಟ್ ರಿಪೋರ್ಟ್ ಆಗಿರಬಹುದು, ರಿಪೋರ್ಟರ್ಗಳನ್ನು ಕೇಳೋದು, ಈ ರೀತಿಯಾದಂತ ಎಲ್ಲರೂ ತಮ್ಮ ತಮ್ಮ ಅಸೆಸ್ಮೆಂಟ್ ನಲ್ಲಿ ತೊಡಗಿದ್ದಾರೆ. ಹಾಗಾದ್ರೆ ಸೋಲು ಗೆಲುವಿನ ಲೆಕ್ಕಾಚಾರಗಳೇನು ಇದೆ? ಇದರ ಜೊತೆ ಜೊತೆಗೇನೆ ಕಲಗಟಗಿಯಲ್ಲೂ ಕೂಡ ಇಂಥದೇ ಕುತೂಹಲ ಏರ್ಪಟ್ಟಾಗಿರುವಂಥದ್ದು. ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂದರೆ ಸಂತೋಷ್ ಲಾಡ್ ವರ್ಸಸ್ ನಾಗರಾಜ್ ಚೆಬ್ಬಿ, ಇನ್ನೊಂದು ಕಡೆ ಕುಂದಗೋಳದಲ್ಲೂ ಕೂಡ ಇಂಥದೇ ಒಂದು ಬಹು ಚರ್ಚೆ ತ್ರಿಕೋನ ಸ್ಪರ್ಧೆ ಆಗಿದೆ. ಅಲ್ಲಿ ಅಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜೊತೆಗೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಚಿಕ್ಕನಗೌಡರು ಕೂಡ ಸ್ಪರ್ಧೆ ಒಡ್ಡಿದ್ದಾರೆ. ಅದೇದರ ಜೊತೆಗೆ ಇನ್ನೊಂದು ಕುತೂಹಲ ಇರುವಂಥದ್ದು ಅಂತಂದರೆ ಧಾರವಾಡ ಗ್ರಾಮೀಣ ಕ್ಷೇತ್ರ ವಿನಯ್ ಕುಲಕರ್ಣಿ ವರ್ಸಸ್ ಬಿಜೆಪಿ. ಈಗ ಮೊಟ್ಟ ಮೊದಲನೇದಾಗಿ ಲೆಕ್ಕಾಚಾರ ಹೇಗೆ ನಡೀತಾ ಇದೆ ಅಂತ ನೋಡಿದರೆ ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸೇರ್ಕೊಂಡಂಥ ಶೆಟ್ಟರ್ ಅವರು ನೆಚ್ಚಿಕೊಂಡಿದ್ದೇನು, ಹಾಗಾದರೆ ಇಷ್ಟೊಂದು ವಿಶ್ವಾಸವನ್ನು ಯಾಕೆ ವ್ಯಕ್ತಪಡಿಸ್ತಾರೆ ಗೆಲುವಿನ ಬಗ್ಗೆ ಅಂತ ನೋಡಿದರೆ ಕಾಂಗ್ರೆಸ್ಗೆ 50,000 ಮತಗಳು ಫಿಕ್ಸ್ ಇದ್ದಾವೆ. ಆ ಕಾಂಗ್ರೆಸ್ನ ಒಂದು ಮತ ಬ್ಯಾಂಕ್ ಇದೆ, ಅದೇ ಅಲ್ಪಸಂಖ್ಯಾತರ ಮತ ಬ್ಯಾಂಕ್. ಇಲ್ಲಿ ಅಲ್ಪಸಂಖ್ಯಾತರು ಯಾರೇ ಕೂಡ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಬಂಡಾಯದಂಥ ಸನ್ನಿವೇಶಗಳು, ಕಳೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನಲ್ಲೇ ಬಂಡಾಯ ಇತ್ತು, ಅಂಥ ಸಂದರ್ಭದಲ್ಲೂ ಕೂಡ ಈ ಅಲ್ಪಸಂಖ್ಯಾತ ಮತಗಳು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನ ಬಿಟ್ಟು ಹೋಗಿಲ್ಲ. ಈ ಬಾರಿ ಶೆಟ್ಟರ್ ಕಾಂಗ್ರೆಸ್ಗೆ ಬಂದಿದ್ದರಿಂದ ಕಾಂಗ್ರೆಸ್ನಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಆಗಲಿಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರು. ಹಾಗಾಗಿ ಪೋಲಿಂಗ್ ಆದಂಥ ಪ್ರತಿಯೊಂದು ಅಲ್ಪಸಂಖ್ಯಾತ ಮತಗಳು ಕೂಡ ಕಾಂಗ್ರೆಸ್ಗೆ ಹೋಗುವಂಥದ್ದು ಸಾಧ್ಯತೆ ಇದೆ, ಅದು ಜಗದೀಶ್ ಶೆಟ್ಟರ್ ಪರವಾಗಿ ಆಗುತ್ತೆ. ಇನ್ನು ಅದಷ್ಟೇ ನೆಚ್ಚಿಕೊಂಡ್ರೆ ಜಗದೀಶ್ ಶೆಟ್ಟರ್ ಗೆಲ್ಲೋದಿಲ್ಲ. ಮತ್ತೇನು, ಜಗದೀಶ್ ಶೆಟ್ಟರ್ ಹೇಳಿದ ಹಾಗೇನೆ ಒಳ ಹೊಡೆತ ಆಗಬೇಕು. ಒಳ ಹೊಡೆತ ಅಂದ್ರೇನು? ಇಷ್ಟು ದಿನ ಜಗದೀಶ್ ಶೆಟ್ಟರ್ ಜೊತೆಗಿದ್ದವರು ಈಗ ಬಿಜೆಪಿಯಲ್ಲಿದ್ದಾರೆ. ಜಗದೀಶ್ ಶೆಟ್ಟರ್ ಉಪ್ಪುಂಡಂಥವರು, ಜಗದೀಶ್ ಶೆಟ್ಟರ್ ಆಪ್ತರು, ಜಗದೀಶ್ ಶೆಟ್ಟರ್ಗೆ ರಾಜಕೀಯವಾಗಿ ಬೆಳೆಸಿದಂಥವರು ಅವರೆಲ್ಲರೂ ಕೂಡ ಬಿಜೆಪಿಯಲ್ಲಿದ್ದಾರೆ. ಅವರು ಬಿಜೆಪಿಯಲ್ಲಿ ಇದ್ದುಕೊಂಡೇ ಒಳ ಹೊಡೆತವನ್ನು ಬಿಜೆಪಿಗೆ ಕೊಡಬೇಕು ಅಂದರೆ ಮಾತ್ರ ಶೆಟ್ಟರ್ ಗೆಲುವು ಆಗತ್ತೆ. ಯಾಕಂದರೆ ಇದು ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ, ಇಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲೇಬೇಕು ಅಂತ ನಾಗಾಪುರದ ತಂಡ ಬಂತು. RSS ಸಂಘ ಪರಿವಾರದ ಕಟ್ಟಾಳುಗಳು, ಇಡೀ ಸೆಂಟ್ರಲ್ ಟೀಮ್, ಬಿಜೆಪಿಯ ಸೆಂಟ್ರಲ್ ಟೀಮ್ ಬಂತು.
ಸ್ವತಃ ಬಿಎಸ್ ಯಡಿಯೂರಪ್ಪ ಬಂದು ಲಿಂಗಾಯತ ಮತಗಳು ಒಡೆದು ಹೋಗಬಾರದು ಅಂತ ಬಂದು ಪ್ರಚಾರ ಮಾಡಿದ್ರು ರಕ್ತದಲ್ಲಿ ಬರೆದು ಕೊಡ್ತೀನಿ ಶೆಟ್ರ ಸೋತೆ ಸೋಲ್ತಾರೆ ಅಂತ ಅಷ್ಟೊಂದು ಕಾರವಾಗಿ ಪ್ರತಿಕ್ರಿಯೆ ನೀಡಿದ್ರು ಅಂತ ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿರುವಂತ ಸಂದರ್ಭದಲ್ಲಿ ಒಳೆ ಹೊಡೆತ ಕೊಟ್ರೆ ಮಾತ್ರ ಶೆಟ್ರ ಗೆಲುವು ಸಾಧ್ಯ ಅಂತದೊಂದು ಪೋಲಿಂಗ್ ಆಗಿದೆಯಾ ಇದಕ್ಕೆ ಉತ್ತರ 13ನೇ ತಾರೀಕು ಸಿಗುತ್ತೆ ಆದರೆ ಶೆಟ್ರ ಹೇಳ್ತಾರೆ ಅಂತ ಪೋಲಿಂಗ್ ಆಗಿದೆ ನನ್ನ ಆಪ್ತರು ನನ್ನ ನಿಷ್ಠರು ಅವರೆಲ್ಲರೂ ಕೂಡ ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ವಿಶ್ವಾಸ ಇದೆ ಆದರೆ ಬಿಜೆಪಿ ಕೂಡ ಇದೇ ವಿಶ್ವಾಸ ಇದೆ ಎಲ್ಲರೂ ಕೂಡ ಪಕ್ಷ ನಿಷ್ಠರಾಗಿದ್ದಾರೆ ಯಾರು ಕೂಡ ಅಂತ ಕೆಲಸ ಮಾಡಿಲ್ಲ ಅನ್ನುವಂತ ಒಂದು ವಿಶ್ವಾಸವನ್ನು ಅವರು ಕೂಡ ಇಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಒಳಹೊಡೆತ ಆಗಿದೆಯಾ ಅಥವಾ ಬಿಜೆಪಿ ಏಗೆಲ್ಲತ್ತ ಅನ್ನೋದಕ್ಕೆ 13 ಉತ್ತರ ಆಗಬೇಕಾಗಿದೆ ನಾಗೇಂದ್ರ ಬಾಬು ಅದರ ಜೊತೆಗೆ ನಾವು ಧಾರವಾಡದ ನೋಡಿದ್ರೆ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ವರ್ಸಸ್ ಬಿಜೆಪಿ ವಿನಯ್ ಕುಲಕರ್ಣಿ ವರ್ಸಸ್ ಅದು ಕೂಡ ಪ್ರಹ್ಲಾದ್ ಜೋಶಿ ಇಂತ ಸಂದರ್ಭ ಇಲ್ಲಿ ವಿನಯ್ ಕುಲಕರ್ಣಿ ಅವರ ಮೇಲೆ ಆರೋಪ ಬಂತು ಅವರು ಜೈಲ್ಪಾಲಾದರು ಸುಪ್ರೀಂ ಕೋರ್ಟ್ ಅವರಿಗೆ ಧಾರವಾಡದಕ್ಕೆ ನಿಷೇಧ ಹೇರ್ತು ವಿನಯ್ ಕುಲಕರ್ಣಿ ಧಾರವಾಡದ ಹೊರಗೆ ಇದ್ದುಕೊಂಡೇ ಪ್ರಚಾರ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಬರೋದಕ್ಕಾಗಲಿಲ್ಲ ಅವರ ಸಂಬಂಧಿಕರು ಅವರೆಲ್ಲರೂ ಅವರ ಪತ್ನಿ ಅವರ ಸಂಬಂಧಿಕರು ಮತ್ತು ಅವರ ಅಭಿಮಾನಿಗಳು ಪ್ರಚಾರ ಮಾಡಿದರು ಇಲ್ಲಿ ವಿನಯ್ ಕುಲಕರ್ಣಿ ಪರವಾದಂಥ ಒಂದು ಅಲೆ ಸೃಷ್ಟಿಯಾಗಿದೆ ಅದು ವಿನಯ್ ಕುಲಕರ್ಣಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಅಲೆ ಸೃಷ್ಟಿಯಾಗಿದೆ ಅದರ ಜೊತೆಗೆ ಶಾಸಕರು ಪ್ರೆಸೆಂಟ್ ಶಾಸಕರು ಅವರ ವಿರುದ್ಧ ಜನರೊಟ್ಟಿಗೆ ಬೆರೆಯೋದಿಲ್ಲ ಅನ್ನೋ ಕಾರಣವಂಥ ಒಂದು ವಿರೋಧಿ ಅಲೆ ಸೃಷ್ಟಿಯಾಗಿದೆ ಈ ಅಲೆ ಏನಾದರೂ ವರ್ಕೌಟ್ ಆದರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಆರಂಭವಾಗಿರುವಂಥದ್ದು ಆದರೆ ಅಲ್ಲೂ ಕೂಡ ಸಂಘ ಪರಿವಾರದವರು ಕೆಲಸ ಮಾಡಿದ್ದಾರೆ ಅಲ್ಲಿಯೂ ಕೂಡ ಪ್ರಹ್ಲಾದ್ ಜೋಶಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಇದು ಕೂಡ ಕುತೂಹಲ ಉಳಿಸ್ಕೊಂಡಿರುವಂಥ ಕ್ಷೇತ್ರ ಇನ್ನು ಪ್ರಮುಖವಾಗಿ ಕುಂದಗೋಳಕ್ಕೆ ಬರೋದಾದರೆ ಕುಂದಗೋಳದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಬಿಜೆಪಿಯಿಂದ ಎಂ ಆರ್ ಪಾಟೀಲ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಕುಸುಮಾವತಿ ಶಾಸಕಿ ಪ್ರೆಸೆಂಟ್ ಶಾಸಕಿ ಕುಸುಮಾವತಿ ಶಿವಳ್ಳಿ ಕಣದಲ್ಲಿದ್ದಾರೆ ಆದರೆ ಟಿಕೆಟ್ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಸ್ ಐ ಚಿಕ್ಕನಗೌಡರು ಬಿಜೆಪಿಯಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಈ ಕಾರಣಕ್ಕಾಗಿ ಇದು ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತು ಕುಸುಮಾವತಿ ಶಿವಳ್ಳಿಯವರು ಇಮೇಜನ್ನು ಕಳ್ಕೊಂಡ್ರು ಅವರು ಅವಿದ್ಯಾವಂತರು ಅವರಿಗೆ ಆಡಳಿತ ಅನುಭವ ಇಲ್ಲ ಅವ್ರದ್ದೆಲ್ಲ ಅವರ ಕಾರ್ಯವೈಖರಿನೆಲ್ಲ ಪಿ ಎನ್ ಎ ನೋಡ್ಕೊಳ್ತಾನೆ ಅನ್ನೋ ಕಾರಣಕ್ಕಾಗಿ ಅವರು ಇಮೇಜನ್ನು ಕಳ್ಕೊಂಡ್ರು ಈ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು ಇಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಇತ್ತು ಇದರಲ್ಲಿ ಕುಂದಗೋಳದಲ್ಲಿ ಆದರೆ ಅದೆಲ್ಲವೂ ಕೂಡ ಒಡೆದು ಹೋಗಿ ಇಲ್ಲಿ ಇಮೇಜ್ ಕಳ್ಕೊಂಡ ಪರಿಣಾಮ ಎಂ ಆರ್ ಪಾಟೀಲ್ ಎಸ್ ಐ ಚಿಕ್ಕನಗೌಡರು ಮೂರನೇ ಸ್ಥಾನದಲ್ಲಿ ಕುಸುಮಾವತಿ ಶಿವಳ್ಳಿ ಬಂದಿದ್ದಾರೆ ಆದರೆ ಚುನಾವಣೆಯ ಹಿಂದಿನ ದಿನ ಕತ್ತಲ ರಾತ್ರಿ ಅಂತ ಏನು ಕರಿತೀವಲ್ಲ ನಾಗೇಂದ್ರ ಬಾಬು ಆ ರಾತ್ರಿಯಲ್ಲಿ ಹಲವು ಬದಲಾವಣೆಗಳಾಗಿದ್ದಾವೆ ಹಾಗಾಗಿ ಎಂ ಆರ್ ಪಾಟೀಲ್ ಅಲ್ಲಿ ಮುಂಚೂಣಿಯಲ್ಲಿ ಕಾಣ್ತಾರೆ ಇನ್ನು ಕಲಘಟಗಿಗೆ ಬರೋದಾದರೆ ಕಲಘಟಗಿಯಲ್ಲಿ ನೇರ ಸ್ಪರ್ಧೆ ಯಾವುದೇ ಅಭ್ಯರ್ಥಿಗಳು ಪ್ರಬಲ ಅಭ್ಯರ್ಥಿಗಳು ಇನ್ನು ಮೂರನೇ ಅಭ್ಯರ್ಥಿ ಇಲ್ಲ ಅಲ್ಲಿ ಸಂತೋಷ್ ಲಾಡ್ ವರ್ಸಸ್ ನಾಗರಾಜ್ ಚಬ್ಬಿ ಸಂತೋಷ್ ಲಾಡ್ ಕಳೆದ 2 ಸಾರಿ ಅಲ್ಲಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು 10 ವರ್ಷ ಕೆಲಸ ಮಾಡಿದ್ದಾರೆ 5 ವರ್ಷ ಅವರು ಕಳೆದ ಚುನಾವಣೆಯಲ್ಲಿ ಸೋತಿದ್ರಿಂದ ಕಲಘಟಗಿಯಲ್ಲಿ ಇರಲಿಲ್ಲ ಆದರೆ ಕೋವಿಡ್ ನಂತರ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅದು ಸಂತೋಷ್ ಲಾಡ್ ಕೈ ಹಿಡಿಯತ್ತಾ ಅಥವಾ ದುಡ್ಡೇ ಅಲ್ಲಿ ಕೆಲಸ ಮಾಡತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಪ್ರಕಾಶ್ ನೋಳ್ವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ